ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ದು ಆಲ್ರೆಡಿ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಪ್ರಕಟ ಮಾಡಿದ್ದಾರೆ. ಸಿಇಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕೂಡ ವಿದ್ಯಾರ್ಥಿಗಳು ಮಾಡಬಹುದು. ಈ ಮಿಸ್ಟೇಕ್ಸ್ ನ ವಿದ್ಯಾರ್ಥಿಗಳು ಮಾಡಬೇಡಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಅನ್ನೋ ಮಾಡಿದಿರ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಲಿಂಕ್ ಕೂಡ ಜನರೇಟ್ ಆಗಿದೆ. ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು. ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ನೀವು ಎಲ್ಲ ಮಾಹಿತಿಯನ್ನ. ಅದೇ ರೀತಿ ಸೀಕ್ರೆಟ್ ಕೇ ಕೂಡ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. ನಂತರ ನೀವ್ ಏನ್ ಮಾಡ್ತೀರಾ ಅಂದ್ರೆ ಆಪ್ಷನ್ ಎಂಟ್ರಿ ಎಲಿಜಿಬಲ್ ಆಗ್ತೀರಾ. ಆಪ್ಷನ್ ಎಂಟ್ರಿ ಮಾಡ್ತೀರಾ ಕಾಲೇಜಸ್ ನ ಕೋರ್ಸಸ್ ಅನ್ನು ನೀವು ಆಪ್ಷನ್ ಎಂಟ್ರಿ ಕೂಡ ನೀವು ಲೈವ್ ಆಗಿ ಮಾಡ್ತೀರಾ. ಆಲ್ರೆಡಿ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಆಪ್ಷನ್ ಎಂಟ್ರಿಗೆ. ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಸೀಟ್ ಅಲಾಟ್ ಆಗಬೇಕಾಗುತ್ತೆ. ನೀವು ನಿಮ್ಮ ಆಯ್ಕೆಯನ್ನು ಕೂಡ ಮಾಡ್ತೀರಾ, ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ, ಯಾವ ಕಾಲೇಜ್ ಬೇಕು ಅನ್ನೋದನ್ನ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ. ಫಸ್ಟ್ ರೌಂಡ್ ನೀವು ಗ್ಯಾಪ್ ನೋಡ್ಕೊಳ್ಳಿ. ಫಸ್ಟ್ ರೌಂಡ್ ನಿಮಗೆ ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೆ ಮಾಕ್ ಮೀನ್ಸ್ ಡೆಮೋ ರೌಂಡ್, ಇದು ಇನಿಷಿಯಲ್ ಆಗಿ ಡೆಮೋ ರೌಂಡ್ ಇರುತ್ತೆ. ವಿದ್ಯಾರ್ಥಿಗಳು ಆಯ್ಕೆ ಮಾಡಬಹುದು. ಈ ರೌಂಡ್ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕೌನ್ಸಿಲಿಂಗ್ ಆನ್ ಗೋಯಿಂಗ್ ಆಗುತ್ತೆ, ಕೌನ್ಸಿಲಿಂಗ್ ಯಾವ ರೀತಿ ನಡೀತಾ ಇದೆ ಅಂತ. ವಾಟ್ ಎವರ್ ಕಾಲೇಜ್, ಯಾವ ಕಾಲೇಜ್ ಆದ್ರಾಯ್ತು, ವಾಟ್ ಎವರ್ ಇವರ್ ರ್ಯಾಂಕ್ ಆದ್ರಾಯ್ತು, ಎಷ್ಟು ಬೇಕಾದ್ರೆ ಕಾಲೇಜ್ನ ನೀವು ಆಡ್ ಮಾಡ್ಕೋಬಹುದು. ನಿಮಗೆ ಯಾವ್ದು ಬೇಕು ಅದನ್ನ ಪ್ರಯಾರಿಟಿ ಕೊಡಬಹುದು. ಆದಷ್ಟು ನಿಮಗೆ ಜಾಸ್ತಿ ಕಾಲೇಜ್ನ ಆಡ್ ಮಾಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ. ಆಗ ನಂತರ ನಿಮಗೆ ಮತ್ತೆ ಟೈಮ್ನ ಕೊಡ್ತಾರೆ, ಆಗ ನೀವು ಮಾಡಿಫೈ ಆಗಿ ರಿಟರ್ನ್ ಮಾಡ್ಕೋಬಹುದು. ಆಗ ನಿಮಗೆ ಜಸ್ಟ್ ಐಡಿಯಾ ಬರುತ್ತೆ, ಓ ಈ ರೀತಿ ಅಪ್ಲೈ ಮಾಡಿದ್ದೀನಿ, ಈ ರೀತಿ ಮಿಸ್ಟೇಕ್ನ ಮಾಡಿದ್ದೀನಿ, ಈ ರೀತಿ ಆಗುತ್ತೆ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಆಗ ನಿಮಗೆ ಬೇಕಾದ ಕಾಲೇಜ್ನ ನೀವು ಈಸಿಯಾಗಿ ಚೂಸ್ ನ ಮಾಡ್ಕೋಬಹುದು, ಆಯ್ಕೆ ಮಾಡಬಹುದು. ನೋಡಿ, ಆ ನಂತರ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆಲ್ರೆಡಿ ಕೆಇ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಫ್ಟರ್ ನಿಮಗೆ ಚಾಯ್ಸ್ ಇರುತ್ತೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಈಗ ಮೇನ್ ಆಗಿ ನೀವು ಕಾಲೇಜ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ, ಇಷ್ಟೇ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಇದನ್ನ ಅಂತ ಲಿಮಿಟ್ ಇರೋದಿಲ್ಲ. ವಾಟ್ ಎವರ್ ಕಾಲೇಜ್, ವಾಟ್ ಎವರ್ ನೀವು ಆಡ್ ಮಾಡಬಹುದು, ಅದನ್ನ ನೀವು ಗ್ಯಾಪ್ ನೋಡ್ಕೊಳ್ಳಿ. ಮೇನ್ ಆಗಿ ವಿದ್ಯಾರ್ಥಿಗಳು ಜಾಸ್ತಿ ಕಾಲೇಜಸ್ನ ಆಡ್ ಮಾಡಿ, ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ. ಜಾಸ್ತಿ ಕಾಲೇಜಸ್ನ ಆಡ್ ಮಾಡಿ, ಲಿಮಿಟ್ ಇರೋದಿಲ್ಲ. ನೀವು ಫಾರ್ ಎಕ್ಸಾಂಪಲ್ ಇರ್ತೀನಿ, ನೀವು ಲಿಮಿಟ್ ಆಗಿ ಆಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು 10 ಕಾಲೇಜಸ್ ಆಡ್ ಮಾಡಿದ್ರೆ ಅನ್ಕೋದ್ರೆ 10 ಕಾಲೇಜು ಔಟ್ ಆಫ್ 10 ಅಲ್ಲಿ ನಿಮ್ದು ಒಂದು ಸೆಲೆಕ್ಟ್ ಆಗಬೇಕಾಗುತ್ತೆ. ಔಟ್ ಆಫ್ 10 ಅಲ್ಲಿ ನಿಮ್ದು ಒಂದು ಸೆಲೆಕ್ಟ್ ಆಗಬೇಕಾಗುತ್ತೆ. ನಿಮ್ಮ ರ್ಯಾಂಕಿಂಗ್ ಪ್ರಕಾರ, ನಮ್ಮ ರ್ಯಾಂಕಿಂಗ್ ಏನಿದೆ ಅದನ್ನ ವೆರಿಫೈ ಮಾಡ್ಕೊಂಡು ಆಟೋಮೆಟಿಕಲಿ ಸೆಲೆಕ್ಟ್ ಆಗುತ್ತೆ. ಬಟ್ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಜಾಸ್ತಿ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಂಗಂತ ನಮಗೆ ಇಷ್ಟ ಇಲ್ದಿರೋ ಕಾಲೇಜಸ್ನ ಹಾಕ್ಬೇಕಂತ ಕೇಳಬಹುದು. ಆ ರೀತಿ ನಿಮಗೆ ಇಷ್ಟ ಇರೋ ಕಾಲೇಜಸ್ನ ಆಡ್ ಮಾಡಿ ಪ್ರಿಫರೆನ್ಸ್ ಕೊಡಬೇಕಂತ ನೋಡ್ಕೊಂಡು ಪ್ರಿಫರೆನ್ಸ್ ಕೊಡಿ. ನಿಮಗೆ ಯಾವ್ದು ಸಿಗುತ್ತೆ ಮೀನ್ಸ್ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅವನ್ನ ಮೇಜರ್ ಆಗಿ ಟಾಪ್ ಅಲ್ಲಿ ಪ್ರಿಫರೆನ್ಸ್ ಮಾಡಿ. ನಿಮಗೆ ಯಾವ್ದು ಇಷ್ಟ ಇಲ್ಲ, 50-50 ಇದೆ, ಅದನ್ನ ಮಿಡಲ್ ಇತ್ತಾನೆ. ನಿಮಗೆ ಯಾವ್ದು ಇಷ್ಟ ಇದೆ, ನೀವು ಹೋಗ್ಬೇಕು ನೋಡಿ ಅದನ್ನ ಟಾಪ್ ಪ್ರಿಫರೆನ್ಸ್ ಕೊಡಿ. 50-50 ಇದೆ, ಈ ಕಡೆ ಹೋಗ್ಬೇಕು ಹೋಗ್ಬೇಕು ಡಿಸೈಡ್ ಮಾಡ್ತಿರೋ ಅದನ್ನ ಮಿಡಲ್ ಅನ್ನ ನಿಮಗೆ ಪ್ರಿಯಾರಿಟಿ ಕೊಡಿ. ಇನ್ನೇನು ಪರವಾಗಿಲ್ಲ, ಸಿಕ್ಕಿದ್ರೆ ಟ್ರೈ ಮಾಡೋಣ, ಅದನ್ನ ನಿಮಗೆ ಲಾಸ್ಟ್ ಗೆ ನೀವು ಪ್ರಿಯಾರಿಟಿನ ಕೊಡಬೇಕಾಗುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಐಡಿಯಾ ಗೊತ್ತಾಗುತ್ತೆ ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಈಗ ಇದಿಷ್ಟು ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿ. ಇಲ್ಲಿ ಯಾವ್ದಾದ್ರು ಸೀಕ್ರೆಟ್ ಕಿನ್ನ ಶೇರ್ ಮಾಡಬೇಡಿ. ನೀಟ್ ಆಗಿ ಪ್ರಿಯಾರಿಟಿ ಕೊಟ್ಟು ಸಬ್ಮಿಟ್ ಕೊಡ್ಬಿಟ್ಟು ಅಲ್ಲಿ ನೀವು ಬೇಕಾದ್ರೆ ಪ್ರಿಂಟ್ ಆಪ್ಷನ್ ಇರುತ್ತೆ, ಪ್ರಿಂಟ್ ಮಾಡ್ಕೊಳ್ಳಿ. ಫಾರ್ ರೆಫರೆನ್ಸ್ ನೀವು ಇಟ್ಕೊಳ್ಳಿ, ಇನ್ ಕೇಸ್ ನಿಮಗೆ ಸಹಾಯಕ್ಕೆ ಬಂದ್ರೂ ಕೂಡ ಬರಬಹುದು, ನೆಕ್ಸ್ಟ್ ಸಿಚುಯೇಷನ್ ನಿಮಗೆ ಸಹಾಯಕ್ಕೆ ಬಂದು ಬರಬಹುದು. ಇದು ಇವತ್ತಿನ ಸಿಇಟಿ ವಿಡಿಯೋ. ಏನು ಡೌಟ್ ಇದ್ರೆ ಕಮೆಂಟ್ ಮಾಡ್ಕೊಂಡು ಕಳಿಸಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ, ಕಾಲೇಜ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.